ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಕುಮಾರ್ ಎಜು ಇಂಗ್ಲಿಷ್ ಇಂಗ್ಲೀಷ್ ಕೋರರ್ ಚಾನಲ್ ಸ್ಟೂಡೆಂಟ್ಸ್ ನಾನಿವತ್ತು ಕ್ವಶನ್ ಪೇಪರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸೆಟ್ ತ್ರೀ ಅಂದರೆ ಮೂರನೇ ಕ್ವಶನ್ ಪೇಪರ್ನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಇದುವರೆಗೆ ಎರಡು ಕ್ವಶನ್ ಪೇಪರ್ಗಳನ್ನ ಶೇರ್ ಮಾಡಿದ್ದೀನಿ ವಿತ್ ಆನ್ಸರ್ಸ್ ಶೇರ್ ಮಾಡಿದ್ದೀನಿ ಬಟ್ ಈ ಕ್ವಶನ್ ಪೇಪರ್ಗೆ ನಾನು ಆನ್ಸರ್ ಶೇರ್ ಮಾಡಲ್ಲ ಕ್ವಶನ್ ಪೇಪರ್ ಮಾತ್ರ ನಿಮಗೆ ಹಾಕಿರ್ತೀನಿ ಆನ್ಸರ್ನ ನೀವು ಟ್ರೈ ಮಾಡಿ ಯಾಕೆಂದರೆ ನಾನು ಈ ಹಿಂದಿನ ಎರಡು ಮೀಟರ್ ಕ್ವಶನ್ ಪೇಪರ್ ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಇದು ಮೂರನೇ ಕ್ವಶನ್ ಪೇಪರ್ ಇದಕ್ಕೆ ನೀವೇ ಆನ್ಸರ್ ಮಾಡಿ ಮತ್ತೆ ನಾಲ್ಕನೇ ಕ್ವಶನ್ ಪೇಪರ್ ನೆಕ್ಸ್ಟ್ ಡೇ ಟುಮಾರೋ ಸಾಧ್ಯ ಆದರೆ ಟುಮಾರೋ ಹಾಕ್ತೀನಿ ಅದಕ್ಕೂ ಕೂಡ ಬರೀ ಕ್ವಶನ್ ಪೇಪರ್ ಮಾತ್ರ ಹಾಕಿರ್ತೀನಿ ಆನ್ಸರ್ನ ನೀವೇ ಟ್ರೈ ಮಾಡಿ ರೆಡಿಮೇಡ್ ಆನ್ಸರ್ನ ಎಲ್ಲದಕ್ಕೂ ಕೊಟ್ಬಿಟ್ರೆ ನೀವು ಟ್ರೈ ಮಾಡಲಿಲ್ಲ ಅಂದ್ರೆ ನಿಮ್ಮ ಬ್ರೈನ್ ವರ್ಕ್ ಆಗ್ಬೇಕು ಹಾಗಾಗಿ ನಾನು ಆನ್ಸರ್ ಪೇಪರ್ನ ಹಾಕಿಲ್ಲ ಈ ಕ್ವೆಶನ್ ಪೇಪರ್ ಒಂದು ಮಾಡೆಲ್ ಕ್ವೆನ್ ಪೇಪರ್ ಅಂತ ತಿಳ್ಕೊಳ್ಳಿ ಇದು ಮೂರನೇ ಕ್ವಶನ್ ಪೇಪರ್ ಇದಕ್ಕೆ ನೀವು ಆನ್ಸರ್ನ ಮಾಡ್ತೀರಾ ಅಂತ ನಾನು ಅನ್ಕೊಂಡು ಈ ಕ್ವಶನ್ ಪೇಪರ್ನ ನಿಮ್ಗೆ ತೋರಿಸಿ ಶೇರ್ ಮಾಡ್ತಾ ಇದ್ದೀನಿ ನಾನು ಹಾಗೆ ಸ್ಕ್ರೀನ್ ಮೇಲೆ ಹಾಗೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ನೀವು ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ ಇಲ್ಲ ಪಾಸ್ ಮಾಡ್ಕೊಂಡು ಬರೆದು ಆನ್ಸರ್ ಮಾಡಿ ಓಕೆ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೆಸನ್ಸು ಪೊಯಮ್ಸು ಮತ್ತೆ ಗ್ರಾಮರ್ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಎಲ್ಲವೂ ನಿಮಗೆ ಒಂದೇ ಕಡೆ ಸಿಗುತ್ತೆ ಹುಡುಕಾಡುವಂಥ ಅವಶ್ಯಕತೆ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಓಕೆ ಸ್ಟೂಡೆಂಟ್ಸ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಈಗ ಆಲ್ರೆಡಿ ನಮ್ಮ ಹಾಸನ ಡಿಸ್ಟ್ರಿಕ್ಟ್ನಲ್ಲಿ ಇಂದ ಸ್ಟಾರ್ಟ್ ಆಗುತ್ತೆ ಸಾರಿ ಟ್ಯೂಸ್ಡೇ ಇಂದ ಐ ಮೀನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನೀವು ಮಿಟರ್ಮ್ ಎಕ್ಸಾಮಿನೇಷನ್ಗೆ ಈಗ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಿ ನೀವು ಆನ್ಸರ್ ಮಾಡ್ತೀರಾ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಇರಲಿ ನೀವು ಆನ್ಸರ್ ಮಾಡೇ ಮಾಡ್ತೀರಾ ಓದುವಂತಹ ಟೆಕ್ನಿಕ್ ಮತ್ತು ಓದುವಂತಹ ಸಮಯ ಓದುವಂತಹ ಒಂದು ಪ್ಲ್ಯಾನ್ ಇಟ್ಕೊಂಡು ನೀವು ಓದಿ ಖಂಡಿತ ಸಕ್ಸಸ್ ಆಗ್ತೀರಾ ಓಕೆ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನೀವು ಪಾಸ್ ಮಾಡಿಕೊಂಡು ವಿಡಿಯೋನ ನೋಡಿ ಅಥವಾ ಪಾಸ್ ಮಾಡ್ಕೊಂಡು ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ಸನ್ನು ಬರ್ಕೊಂಡು ಬರ್ತಾ ಬರ್ಕೊಂಡು ಬರ್ಕೊಂಡು ಆನ್ಸರ್ ಮಾಡಿ ಫಸ್ಟ್ ಟೈಮ್ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟೇ ಆನ್ಸರ್ ಮಾಡಿ ಗೊತ್ತಾಗದಿದ್ದನ್ನು ನಿಮ್ಮ ಟೀಚರ್ಸಿಂದ ಕೇಳಿ ತಿಳ್ಕೊಳ್ಳಿ ಅಥವಾ ನಿಮ್ಮ ನೋಟ್ಸ್ ನೋಟ್ಸಲ್ಲಿ ನೋಡಿ ತಿಳ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಬಟ್ ಕ್ವಶನ್ ಪೇಪರ್ ಹೇಗಿರುತ್ತೆ ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಫಸ್ಟ್ ಫೋರ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ತದೆ ಅದು ಗ್ರಾಮರ್ ಇಂದನೆ ಬಂದಿರ್ತದೆ ಸೆಕೆಂಡ್ ಸೆಕೆಂಡ್ ಮೇನ್ ಇದು ಕೂಡ ಗ್ರಾಮರ್ ಕ್ವೆಶನ್ಸೇ ಆಗಿರುತ್ತೆ ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರಲ್ಲ ಕೊಲೊಕೇಟಿವ್ ಒಂದು ಮಲ್ಟಿಪಲ್ ಚಾಯ್ಸ್ ಥರ ನಿಮಗೆ ಕಾಣಿಸುತ್ತೆ ಅಷ್ಟೇ ಆನ್ಯುಯಲ್ ಎಕ್ಸಾಮ್ಗೂ ಇದೇ ತರ ಇರುತ್ತೆ ಕ್ವೆಶನ್ ಪೇಪರ್ ಬಟ್ ಗ್ರಾಮರ್ ಗ್ರಾಮರ್ ಮಾತ್ರ ಈ ತರ ಇರುತ್ತೆ ಬಟ್ ಕ್ವಶನ್ಸ್ ಮಾತ್ರ ಪಾಠಗಳು ಇನ್ನೂ ನಾಲ್ಕು ಇನ್ಕ್ಲೂಡ್ ಆಗೋದ್ರಿಂದ ನಾಲ್ಕು ಪಯಮ್ ಇನ್ಕ್ಲೂಡ್ ಆಗೋದ್ರಿಂದ ಇನ್ನೂ ಎರಡು ಸಪ್ಲಿಮೆಂಟರಿ ಲೆಸನ್ಸು ಇನ್ಕ್ಲೂಡ್ ಆಗೋದ್ರಿಂದ ಅಲ್ಲಿ ಪ್ಲಾನ್ ಚೇಂಜ್ ಆಗುತ್ತೆ ಅಂದರೆ ಈಗ ಒಂದು ಪಾಠದಿಂದ ಎರಡು ಕ್ವಶನ್ ಬಂದಿದ್ರೆ ಆನ್ಯುಯಲ್ ಎಕ್ಸಾಮ್ ಅಲ್ಲಿ ಒಂದು ಪಾಠದಿಂದ ಒಂದೇ ಕ್ವಶನ್ ಆಗುತ್ತೆ ಆ ಥರ ಬಟ್ ಗ್ರಾಮರ್ ಇಷ್ಟೇ ಬರುತ್ತೆ ಹೀಗೆ ಬರುತ್ತೆ ಬಟ್ ಗ್ರಾಮರ್ ಪಾಯಿಂಟ್ಸ್ ಇದಾವಲ್ಲ ಅವು ಯಾವುದೋ ಒಂದು ಗ್ರಾಮರ್ ಅದ್ಲು ಬದಲಾಗ್ಬೋದು ಅಥವಾ ಎರಡು ಗ್ರಾಮರ್ ಅದ್ಲು ಬದಲಾಗ್ಬೋದು ಅಥವಾ ಇದನ್ನ ಬಿಟ್ಟು ಅದನ್ನು ಕೊಡಬಹುದು ಬಟ್ ಆಲ್ಮೋಸ್ಟ್ ಆಲ್ ಗ್ರಾಮರ್ ಎಲ್ಲ ಹೀಗೆ ಇರುತ್ತೆ ಆ ಪೇಪರ್ಗೂ ಕೂಡ ನಿಮಗೆ ಫಾರ್ಟಿ ಮಾರ್ಕ್ಸ್ ಗ್ರಾಮರ್ ಇಂದ ಬರೋದ್ರಿಂದ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನು ಉಳಿದಂತ ಫಾರ್ಟಿ ಮಾರ್ಕ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ಬರುತ್ತೆ ಇದು ಥರ್ಡ್ ಮೇನ್ ಟೋಟಲ್ ಸೆಕೆಂಡ್ ಇಂದ ಸಿಕ್ಸ್ಟೀನ್ ಕ್ವಶನ್ಸ್ ಇರುತ್ತೆ ಆನ್ಯಲ್ ಎಕ್ಸಾಮ್ಗೂ ಕೂಡ ಸಿಕ್ಸ್ಟೀನ್ ಕ್ವಶನ್ಸ್ ಇದೆ ಸೆಕೆಂಡ್ ಕಮ್ ಟು ದ ಥರ್ಡ್ ಮೇನ್ ಥರ್ಡ್ ಮೇನಿಂದ ಒಂದು ಕ್ವಶನ್ ಇರುತ್ತೆ ಎರಡರನ್ನ ಕಂಡು ಹಿಡಿಯುವಂಥದ್ದು ಎರಡರನ್ನ ಕಂಡು ಹಿಡಿದು ಎಡಿಟ್ ಮಾಡುವಂಥದ್ದು ಇದು ನಾನು ಫಸ್ಟ್ ಅಂಡ್ ಸೆಕೆಂಡ್ ಕ್ವಶನ್ ಪೇಪರ್ ಅಲ್ಲಿ ವಿತ್ ಆನ್ಸರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಕ್ವಶನ್ ಪೇಪರ್ ನೋಡ್ಕೊಂಡು ಬನ್ನಿ ನಿಮ್ಗೆ ಈ ಕ್ವಶನ್ ಪೇಪರ್ ಸುಲಭ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಮೇನ್ ಇಲ್ಲಿಂದ ಶುರು ನಿಮಗೆ ಟೋಟಲ್ ಫೋರ್ ಲೆಸನ್ಸ್ ಫೋರ್ ಪಯಮ್ಸ್ ಟೂ ಲೆಸನ್ಸ್ ಫ್ರಮ್ ಸಪ್ಲಿಮೆಂಟ್ ರೀಡಿಂಗ್ ಇಷ್ಟರಿಂದ ಬರುತ್ತೆ ಕ್ವಶನ್ಸ್ ಇಲ್ಲಿಂದ ನೋಡಿ ನಿಮಗೆ ಸಪ್ಲಿಮೆಂಟ್ ರೀಡಿಂಗ್ ಸ್ಟಾರ್ಟ್ ಆಗುತ್ತೆ ಎರಡೇ ಕ್ವಶನ್ ಇರುತ್ತೆ ಅದರಲ್ಲಿ ಅದು ಕೂಡ ಚಾಯ್ಸ್ ಇರುತ್ತೆ ಇದು ಕೂಡ ಸಪ್ಲಿಮೆಂಟ್ ರೀಡಿಂಗ್ ಇಲ್ಲೂ ಕೂಡ ಎರಡು ಕ್ವೆಶನ್ ಇರುತ್ತೆ ಚಾಯ್ಸ್ ಇರುತ್ತೆ ನೀವು ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಫಿಫ್ತ್ ಮೇನ್ ಇದು ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇದು ಅಂಬೇಡ್ಕರ್ ಒಂದು ಬಂದಿದೆ ನೆಕ್ಸ್ಟ್ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಇಂದ ಒಂದು ಬಂದಿದೆ ನೆಕ್ಸ್ಟ್ ಸಿಕ್ಸ್ ಮೇನ್ ಎಕ್ಸ್ಟ್ರಾಕ್ಟ್ ಸ್ಟಾರ್ಟ್ ಆಗಿದೆ ನೋಡಿ ಇದು ಲೆಸನ್ ನಂಬರ್ ಒನ್ ಇಂದ ಇ ಎಕ್ಸ್ಟ್ರಾಕ್ಟ್ ಲೆಸನ್ ನಂಬರ್ ಟೂ ಇಂದ ಬಂದಿದೆ ಇ ಎಕ್ಸ್ಟ್ರಾಕ್ಟ್ ಲೆಸನ್ ನಂಬರ್ ತ್ರೀ ಇಂದ ಬಂದಿದೆ ಇ ಎಕ್ಸ್ಟ್ರಾಕ್ಟ್ ಪೋಯಂ ನಂಬರ್ ತ್ರೀ ಇಂದ ಬಂದಿದೆ ನೆಕ್ಸ್ಟ್ ಪ್ರೊಫೈಲ್ ಸ್ಟಾರ್ಟ್ ಆಗಿದೆ ತ್ರೀ ಮಾರ್ಕ್ಸ್ಗೆ ಪ್ರೊಫೈಲ್ ನೆಕ್ಸ್ಟ್ ಸ್ಟೋರಿ ಡೆವಲಪಿಂಗ್ ಇದು ಕ್ಲೂಸ್ ಕೊಟ್ಟಿರ್ತಾರೆ ಈ ಕ್ಲೂಸನ್ನು ಇಟ್ಕೊಂಡು ನೀವು ಸ್ಟೋರಿಯನ್ನು ಡೆವಲಪ್ ಮಾಡಬೇಕು ಅದು ಕೂಡ ತ್ರೀ ಮಾರ್ಕ್ಸ್ ಕ್ವಶನ್ ನೆಕ್ಸ್ಟ್ ಪಿಕ್ಚರ್ ಡಿಸ್ಕ್ರಿಪ್ಷನ್ ಪಿಕ್ಚರ್ ನೋಡಿಕೊಂಡು ನೀವು ಒಂದು ಪ್ಯಾರಾಗ್ರಾಫ್ ಬರೀಬೇಕು ಅದಕ್ಕೂ ಕೂಡ ತ್ರೀ ಮಾರ್ಕ್ಸ್ ಈ ಪಿಚ್ಚರ್ ಏನಿದೆ ಅದನ್ನು ನೋಡಿಕೊಂಡು ನೀವು ಸೆಂಟೆನ್ಸ್ ಮಾಡ್ತಾ ಹೋಗೋದು ಸ್ವಚ್ಛ ಭಾರತ್ ಬಗ್ಗೆ ನೆಕ್ಸ್ಟ್ ಕೋಟ್ ಫ್ರಮ್ ಮೆಮೊರಿ ಕ್ವಾಲಿಟಿ ಆಫ್ ಮರ್ಸಿಯಿಂದ ಎರಡು ಸ್ಟಾನ್ಝಾ ಇರುತ್ತೆ ನೀವು ಒಂದು ಸ್ಟಾನ್ಜಾ ಬರೆದ್ರೆ ಫೋರ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಪ್ಯಾಸೇಜ್ ಬಂತು ಪ್ಯಾಸೇಜ್ ಅಲ್ಲಿ ಎರಡು ಕ್ವಶನ್ ಇರುತ್ತೆ ಎ ಅಂಡ್ ಬಿ ಅಂತ ನೀವು ಎರಡು ಕ್ವೆಶನ್ಗೂ ಅಟೆಂಡ್ ಮಾಡಬೇಕು ಈಚ್ ಕ್ವೆಶನ್ ಕ್ಯಾರೀಸ್ ಟೂ ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ ಒಂದೊಂದು ಕ್ವಶನ್ ಗೆ ಟೂ ಮಾರ್ಕ್ಸ್ ಇರುತ್ತೆ ನೀವು ಒಂದೇ ಲೈನ್ ಅಲ್ಲಿ ಆನ್ಸರ್ ಬರೀಬೇಕು ಅಂತ ಹೋಗ್ಬೇಡಿ ಒಂದ್ ಲೈನ್ ಆಗ್ಬೋದು ಅಥವಾ ಟೂ ಲೈನ್ಸ್ ಆಗ್ಬೋದು ನೋಡ್ಕೊಂಡು ಆನ್ಸರ್ ಬರೀಬೇಕು ಯಾಕೆಂದ್ರೆ ಟೂ ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಮಿನಿಮಮ್ ಟೂ ಲೈನ್ಸ್ ಇರುತ್ತೆ ಇದು ಏಟ್ ಟು ಟೆನ್ ಲೈನ್ಸ್ ಅಲ್ಲಿ ಸೆಂಟೆನ್ಸ್ ಮಾಡುವಂಥದ್ದು ಫೋರ್ ಮಾರ್ಕ್ ಕ್ವಶನ್ ಇಲ್ಲಿ ಚಾಯ್ಸ್ ಇರುತ್ತೆ ನೀವು ಒಂದು ಕ್ವಶನ್ ಗೆ ಅಟೆಂಡ್ ಮಾಡಿದ್ರೆ ಸಾಕು ಇಲ್ಲಿ ಅಂತ ಇರುತ್ತೆ ನೀವು ಯಾವ್ದಾದ್ರೂ ಒಂದು ಗೆ ಅಟೆಂಡ್ ಮಾಡಿ ಗ್ರ್ಯಾಂಡ್ ಸಮರಿ ಒಂದಿದೆ ಐ ದ ಲ್ಯಾಂಡ್ ಸಮ್ಮರಿ ಒಂದಿದೆ ನಿಮ್ಗೆ ಯಾವ್ದು ಸುಲಭ ಅನಿಸುತ್ತೆ ಅದನ್ನ ಅಟೆಂಡ್ ಮಾಡಿ ಇದರಲ್ಲಿ ಕ್ವಶನ್ ಯಾವ್ದನ್ನ ಅಟೆಂಡ್ ಮಾಡ್ತಾ ಇದೀರಿ ಆ ಕ್ವಶನ್ ಬರ್ಕೊಂಡು ಆನ್ಸರ್ ಬರೀರಿ ಯಾಕೆಂದ್ರೆ ಎರಡು ಕ್ವಶನ್ ಅಲ್ಲಿ ನೀವು ಯಾವ್ದು ಬರ್ದಿದ್ದೀರಿ ಅಂತ ವ್ಯಾಲ್ಯೇಟರ್ಗೆ ಗೊತ್ತಾಗಬೇಕು ನೆಕ್ಸ್ಟ್ ಎಸ್ ಎ ಇರುತ್ತೆ ತ್ರೀ ಫೋರ್ ಮಾರ್ಕ್ಸ್ ಎಸ್ ಎ ಇರುತ್ತೆ ನೋಡಿ ಇದ್ರ ಮೂರಲ್ಲಿ ಒಂದು ಎಸ್ಎನ ನೀವು ಬರೀಬೇಕು ಎನಿ ಒನ್ ಅಂತ ಕೊಟ್ಟಿರ್ತಾರೆ ಯಾವ್ದಾದ್ರೂ ಒಂದು ನಿಮಗೆ ಸುಲಭ ಆಗುವಂಥದ್ದನ್ನ ಬರೀಬೇಕು ಮೊಬೈಲ್ ಫೋನ್ಸ್ ಇದೆ ಸೇವ್ ಫಾರೆಸ್ಟ್ ಸೇವ್ ಅರ್ತ್ ಇದೆ ನ್ಯಾಷನಲ್ ಇಂಟಿಗ್ರೇಷನ್ ಇದೆ ಮೂರಲ್ಲಿ ಒಂದನ್ನು ಬರೀರಿ ನೆಕ್ಸ್ಟ್ ಲೆಟರ್ ರೈಟಿಂಗ್ ಇದೆ ಎಡಿಟರ್ಡ್ ಆಫ್ ದ ಡೈಲಿ ನ್ಯೂಸ್ ಪೇಪರ್ ಅಂದರೆ ಇದು ಅಫಿಶಿಯಲ್ ಲೆಟರ್ ಇದೆ ಇನ್ನೊಂದು ಪರ್ಸನಲ್ ಲೆಟರ್ ಅಂದರೆ ಫಾದರಿಗೆ ಬರೆಯುವಂಥದ್ದು ನಿಮ್ಗೆ ಯಾವ್ದು ಸುಲಭ ಆಗುತ್ತೆ ಅದನ್ನು ಬರೀ ಟೋಟಲ್ ತರ್ಟಿ ಏಯ್ಟ್ ಕ್ವೆಶನ್ಸ್ ಇರುತ್ತೆ ಏಯ್ಟಿ ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್ ಈ ಕ್ವಶನ್ ಪೇಪರ್ನ ನೀವು ಟ್ರೈ ಮಾಡಿ ಸ್ವಂತ ಟ್ರೈ ಮಾಡಿ ಎಲ್ಲೂ ನೋಡ್ಕೊಂಡು ಬರೆಯಕ್ಕೆ ಹೋಗ್ಬೇಡಿ ಎಷ್ಟು ಬರುತ್ತೆ ನೋಡಿ ನಿಮ್ಮ ಟೀಚರ್ಸ್ಗೆ ತೋರಿಸಿ ಅಥವಾ ನೀವೇ ಕರೆಕ್ಷನ್ ಮಾಡಿ ಸೆಲ್ಫ್ ಕರೆಕ್ಷನ್ ಮಾಡಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡ್ಕೊಳ್ಳಿ ನೀವು ಇನ್ನೆಷ್ಟು ಇಂಪ್ರೂವ್ ಆಗಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಸ್ಟೂಡೆಂಟ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದರೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಒತ್ತಿ ಇದರ ಅವಶ್ಯಕತೆ ಇರೋರಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಹ್ಯಾವ್ ಎ ನೈಸ್ ಡೇ ನಾನು ನೆಕ್ಸ್ಟ್ ವಿಡಿಯೋ ಇನ್ನೊಂದು ಕ್ವಶನ್ ಪೇಪರ್ ಹಾಕ್ತೀನಿ ಸೆಟ್ ಫೋರ್ ಅದು ಕೂಡ ಆನ್ಸರ್ ಮಾಡಲ್ಲ ನೀವೇ ಆನ್ಸರ್ ಮಾಡಿ ಈಗ ಆಲ್ರೆಡಿ ನಾನು ಎರಡು ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಿದ್ದೀನಿ ಆನ್ಸರ್ ಮಾಡಿರೋ ಕ್ವಶನ್ ಪೇಪರ್ನ ಹಾಕಿರೋದ್ರಿಂದ ಕ್ವಶನ್ ಪೇಪರ್ ಸಪ್ರೇಟ್ ಹಾಕಿದ್ದೀನಿ ಆನ್ಸರ್ ಪೇಪರ್ ಅದ್ರ ಜೊತೆಲೇ ಹಾಕಿದ್ದೀನಿ ಬಟ್ ಥರ್ಡ್ ಕ್ವಶನ್ ಪೇಪರ್ಗೆ ಆನ್ಸರ್ ಹಾಕಿಲ್ಲ ನೆಕ್ಸ್ಟ್ ನಾಳೆ ಹಾಕ್ತಕ್ಕಂಥ ವೀಡಿಯೋನ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡಲ್ಲ ನೀವೇ ಅದಕ್ಕೂ ಕೂಡ ಟ್ರೈ ಮಾಡಿ ಅಲ್ಲಿಗೆ ಎರಡು ಕ್ವಶನ್ ಪೇಪರ್ ವಿತ್ ಆನ್ಸರ್ ಹಾಕಿದ್ದೀನಿ ಇನ್ನು ಎರಡು ಕ್ವಶನ್ ಪೇಪರ್ ವಿಥೌಟ್ ಆನ್ಸರ್ ಹಾಕಿದ್ದೀನಿ ಓಕೆ ಸ್ಟೂಡೆಂಟ್ಸ್